ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮ್ಯಾಜಿಕ್ ಎಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ಪ್ರಮುಖವಾದ ಹಬ್ಬಗಳಲ್ಲಿ ದೀಪಾವಳಿಯು ಕೂಡ ಒಂದಾಗಿರ್ತದೆ ನಾವು ದೀಪಾವಳಿ ಪೂಜೆ ಯಾವ ಯಾವ ಕಾರಣಕ್ಕೆ ಮಾಡ್ತೇವೆ ಅಂತಂದರೆ ಸಮೃದ್ಧಿ ಮತ್ತು ಅದೃಷ್ಟ ಮತ್ತು ಸಂಪತ್ತಿನ ಒಂದು ಹಿಂದೂ ದೇವತೆಗೆ ಸಮರ್ಪಿತವಾದ ಲಕ್ಷ್ಮೀ ಪೂಜೆವಾಗಿರ್ತದೆ ಈ ದೀಪಾವಳಿ ದಿವಸ ನಾವು ವಿಶೇಷವಾಗಿ ಲಕ್ಷ್ಮೀ ಪೂಜೆನೇ ಯಾಕೆ ಮಾಡ್ತೇವೆ ಅಂತಂದರೆ ಒಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಸಮುದ್ರ ಮಂಥನದ ಸಮಯದಲ್ಲಿ ದೀಪಾವಳಿಯ ದಿನದಂದು ಲಕ್ಷ್ಮೀ ದೇವತೆಯು ಅವತರಿಸಿದಳು ಅಂತೇಳಿ ಒಂದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ಹಾಗಾಗಿ ನಾವು ದೀಪಾವಳಿ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡಲು ಇದು ಒಂದು ಕಾರಣವಾಗಿರುತ್ತದೆ ಹೀಗೆ ನಾವು ಕಾರಣಗಳು ಎಷ್ಟೊಂದು ಕಾರಣಗಳು ಇರ್ತವೆಲ್ಲ ಇದು ಮತ್ತೊಂದು ದಂತಕಥೆಯ ಪ್ರಕಾರ ದೀಪಾವಳಿಯ ದಿನದಂದು ವಿಷ್ಣುವು ತನ್ನ ಐದನೇ ಅವತಾರದಲ್ಲಿ ವಾಮನ ಅವತಾರದಲ್ಲಿ ಲಕ್ಷ್ಮೀ ದೇವಿಯನ್ನು ಬಲಿರಾಜನ ಸೆರೆಮನೆಯಿಂದ ರಕ್ಷಿಸಿದನು ಅಂತಲೂ ಕೂಡ ಒಂದು ಕಥೆ ಇದೆ ಮತ್ತೊಂದು ತುಂಬ ವಿಶೇಷ ಏನಪ್ಪ ಅಂತಂದರೆ ಯಾರು ಮನೆಯೂ ತುಂಬ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತಾರೆ ಯಾರು ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಮಾಡ್ತಾರೋ ಅವರ ಮನೆಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಿ ಸಿಗುತ್ತದೆ ಅನ್ನೋದೊಂದು ಕೂಡ ನಂಬಿಕೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ನೋಡಿ ನವರಾತ್ರಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡಿದೋ ಅದೇ ರೀತಿಯೇ ದೀಪಾವಳಿ ಹಬ್ಬವನ್ನು ಕೂಡ ಆಚರಣೆ ಮಾಡೋಣಂತೆ ಇವತ್ತು ಆರು ದಿವಸದ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿ ದೀಪಾವಳಿ ಹಬ್ಬವು ನಮಗೆ ಯಾವತ್ತಿಂದ ಪ್ರಾರಂಭ ಅನ್ನೋದಾದರೆ ಆಶ್ವೀಜ ಮಾಸ ಕೃಷ್ಣ ಪಕ್ಷ ತ್ರಯೋದಶಿ ತಿಥಿಯು ಹತ್ತನೇ ತಾರೀಖ್ ನವೆಂಬರ್ ನಮಗೆ ಶುಕ್ರವಾರ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷಕ್ಕೆ ಪ್ರಾರಂಭವಾದರೆ ಹನ್ನೊಂದನೇ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನೋಡಿ ಹತ್ತನೇ ತಾರೀಖು ಮಧ್ಯಾಹ್ನ ಪ್ರಾರಂಭವಾದರೆ ನಮಗೆ ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇರುತ್ತದೆ ಅಲ್ಲಿ ಆ ಒಂದು ಸಮಯದಲ್ಲಿ ನಾವು ಯಾವೆಲ್ಲ ಪೂಜೆಗಳನ್ನು ಆಚರಣೆ ಮಾಡ್ತೇವೆ ಅನ್ನೋದಾದರೆ ಹತ್ತನೇ ತಾರೀಕು ಬೆಳಗ್ಗೆಯಿಂದನೇ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಬೆಳಗ್ಗೆ ನಾವು ಧನ್ವಂತರಿ ಪೂಜೆಯನ್ನು ಮಾಡ್ತೇವೆ ಅಂದರೆ ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆ ಇರುತ್ತೋ ಅವರು ಧನ್ವಂತರಿ ಪೂಜೆಯನ್ನು ಮಾಡ್ತಾರೆ ತುಂಬ ವಿಶೇಷವಾದದ್ದು ಬೆಳಗಿನ ಸಮಯದಲ್ಲಿ ನಾವು ಮಾಡ್ಕೋಬೇಕಾಗುತ್ತದೆ ನಂತರದಲ್ಲಿ ನಮಗೆ ಯಮದೀಪಾರಾಧನೆ ಅಂತ ಬಂದಾಗ ಸಾಯಂಕಾಲ ಸಮಯದಲ್ಲೇ ಮಾಡ್ಕೋಬೇಕು ಅಂದರೆ ಹತ್ತನೇ ತಾರೀಕು ಸಾಯಂಕಾಲ ನಮಗೆ ಈಗ ನಮಗೆ ಹತ್ತನೇ ತಾರೀಕು ಮಧ್ಯಾಹ್ನ ಪ್ರಾರಂಭವಾಗುವಂಥದ್ದು ಸಾಯಂಕಾಲ ಯಮದೀಪಾರಾಧನೆ ಮಾಡಬೇಕು ಯಮದೀಪಾರಾಧನೆ ಯಾವಾಗಲೂ ಕೂಡ ಸಂಜೆಯ ಸಮಯದಲ್ಲಿ ಮಾಡೋದರಿಂದ ಹತ್ತನೇ ತಾರೀಕು ಸಂಜೆಯ ಸಮಯದಲ್ಲಿ ಯಮದೀಪಾರಾಧನೆ ಮಾಡಬೇಕು ಹಾಗೆ ಕುಬೇರ ಪೂಜೆ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ರೆ ಸಂಜೆಯ ಸಮಯದಲ್ಲೂ ಮಾಡ್ಬೋದು ಅಂದ್ರೆ ಹತ್ತನೇ ತಾರೀಕು ಸಂಜೆಯ ಸಮಯದಲ್ಲೂ ಮಾಡ್ಬೋದು ಇಲ್ಲ ಬೆಳಗ್ಗೆ ಸಮಯದಲ್ಲಿ ನೀವು ಮಾಡೋದಾದ್ರೆ ಬೆಳಗ್ಗೆ ಮಾಡುವುದು ತುಂಬಾ ಶ್ರೇಷ್ಠವಾದದ್ದು ಅದು ಹನ್ನೊಂದನೇ ತಾರೀಕು ಮಾಡಬೇಕಾಗುತ್ತದೆ ಆ ಒಂದು ಅವತ್ತಿನ ದಿವಸ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಪ್ರದೋಷ ಪೂಜೆಯು ಕೂಡ ಇದೆ ಹತ್ತನೇ ತಾರೀಕು ನಮಗೆ ಪ್ರದೋಷ ಪೂಜೆ ಯಮದೀಪಾರಾಧನೆ ತ್ರಯೋದಶಿ ತಿಥಿಯು ಮಧ್ಯಾಹ್ನ ಪ್ರಾರಂಭವಾಗೋದ್ರಿಂದ ನೀವು ಧನತ್ರಯೋದಶಿ ಕುಬೇರ ಪೂಜೆಯನ್ನು ಸಾಯಂಕಾಲನೂ ಸಹ ಮಾಡಬಹುದು ಹಾಗೆಯೇ ಈ ತ್ರಯೋದಶಿ ತಿಥಿಯು ನೆಕ್ಸ್ಟ್ ಡೇ ಮಧ್ಯಾಹ್ನದವರೆಗೂ ಇರೋದ್ರಿಂದ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಕೂಡ ನೀವು ಧನತ್ರಯೋದಶಿ ಕುಬೇರ ಪೂಜೆಯನ್ನು ಮಾಡಬಹುದು ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ನಾವು ಹತ್ತನೇ ತೀಖ್ ಬೆಳಿಗ್ಗೆ ನಾವು ಧನ್ವಂತರಿ ಪೂಜೆಯನ್ನು ಮಾಡ್ತೇವೆ ನಂತರದಲ್ಲಿ ನಮಗೆ ಮಧ್ಯಾಹ್ನ ದ ತ್ರಯೋದಶಿ ತಿಥಿಯು ಪ್ರಾರಂಭವಾಗೋದ್ರಿಂದ ಸಂಜೆಯ ಸಮಯದಲ್ಲಿ ನಾವು ಧನ ಧನತ್ರಯೋದಶಿ ಕುಬೇರ ಪೂಜೆಯನ್ನು ಮಾಡ್ತೇವೆ ಹಾಗೆ ಸಾಯಂಕಾಲದ ಸಮಯದಲ್ಲಿ ನಾವು ಯಮದೀಪಾರಾಧನೆ ಮಾಡ್ತೇವೆ ಹಾಗೆ ಅಂದೇ ಕೂಡ ನಮಗೆ ಪ್ರದೋಷ ಪೂಜೆ ಇರೋದರಿಂದ ಈ ನಾಲ್ಕು ಪೂಜೆಗಳನ್ನು ನಾವು ಹತ್ತನೇ ತಾರೀಕು ಮಾಡ್ತೇವೆ ಹನ್ನೊಂದನೇ ತಾರೀಕು ನಿಮಗೆ ಎರಡು ಹಬ್ಬಗಳು ಅಂದರೆ ನೀರು ತುಂಬು ಹಬ್ಬ ವಿಶೇಷ ಆವತ್ತಿನ ದಿವಸ ಅದರ ಜೊತೆಯಲ್ಲಿ ಕುಬೇರ ಪೂಜೆ ಈಗ ಹತ್ತನೇ ತಾರೀಕು ಸಂಜೆ ಸಮಯದಲ್ಲಿ ನೀವು ಮಾಡೋಕ್ಕಾಗದೇ ಇರುವಂಥವ್ರು ಕುಬೇರ ಪೂಜೆನ ನೀವು ಹನ್ನೊಂದನೇ ತಾರೀಕು ಬೆಳಗ್ಗೆ ಮಾಡಬೇಕು ಬೆಳಗ್ಗೆ ಮಾಡುವುದೇ ತುಂಬ ಶ್ರೇಷ್ಠವಾದದ್ದು ಹನ್ನೊಂದನೇ ತಾರೀಕು ನಿಮಗೆ ಎರಡು ವಿಶೇಷ ಅಂತಂದರೆ ನೀರು ತುಂಬು ಹಬ್ಬ ಮತ್ತು ಕುಬೇರ ಪೂಜೆವಿರುತ್ತದೆ ನೋಡಿ ನಂತರದಲ್ಲಿ ಆಶ್ವೀಜ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ತಿಥಿಯು ಪ್ರಾರಂಭವಾಗುವುದು ಹನ್ನೊಂದನೆಯ ತಾರೀಕು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಅದು ಹನ್ನೆರಡನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಇರುತ್ತದೆ ನಾವು ಆಚರಣೆ ಮಾಡಬೇಕಾಗಿರೋದಂತಹ ಹನ್ನೆರಡನೇ ತಾರೀಕು ಹನ್ನೆರಡನೇ ತಾರೀಕು ನಾವು ಏನೆಲ್ಲ ವಿಶೇಷತೆಗಳನ್ನ ಆಚರಣೆ ಮಾಡ್ತೇವೆ ಅನ್ನೋದಾದರೆ ಮೊದಲು ನಿಮಗೆ ಅಮಾವಾಸ್ಯ ಸಮಯವನ್ನು ಹೇಳ್ಬಿಡ್ತಾರೆ ಹನ್ನೆರಡನೇ ತಾರೀಕು ಭಾನುವಾರ ಮಧ್ಯಾಹ್ನ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭವಾದರೆ ಅಮಾವಾಸ್ಯ ತಿಥಿಯು ನಮಗೆ ಹದಿಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಐವತ್ತ ಏಳು ನಿಮಿಷದವರೆಗೂ ಇರ್ತದೆ ಈಗ ನಮಗೆ ಭಾನುವಾರ ಸಂಜೆನೇ ಅಮಾವಾಸ್ಯ ಮಧ್ಯಾಹ್ನ ಅಮಾವಾಸ್ಯ ಪ್ರಾರಂಭವಾಗೋದ್ರಿಂದ ಲಕ್ಷ್ಮಿ ಪೂಜೆಯನ್ನು ಸಾಯಂಕಾಲ ಮಾಡೋದ್ರಿಂದ ತುಂಬ ಜನ ಅಂಗಡಿಯಲ್ಲಿ ಪೂಜೆ ಮಾಡುವಂಥವರು ಮನೆಯಲ್ಲಿ ಅಮಾವಾಸ್ಯ ದಿವಸ ಪೂಜೆ ಮಾಡ್ತಾ ಇರ್ತಾರೆ ಲಕ್ಷ್ಮಿ ಪೂಜೆಯನ್ನು ಹಾಗಾಗಿ ಲಕ್ಷ್ಮಿ ಪೂಜೆ ಮಾಡುವಂಥವರು ಭಾನುವಾರ ಸಂಜೆಯ ಸಮಯದಲ್ಲೂ ಮಾಡ್ಕೋಬಹುದು ಅದ್ರ ಜೊತೆಲಿ ಮತ್ತೊಂದು ವಿಶೇಷ ಅಂದರೆ ಯಮದೀಪಾರಾಧನೆ ಈಗ ಹತ್ತನೇ ತಾರೀಕು ನಿಮಗೆ ಸಾಯಂಕಾಲ ಯಮದೀಪಾರಾಧನೆ ಮಾಡೋದಕ್ಕೆ ಆಗದೇ ಹೇಳುವಂಥವರು ಅಮಾವಾಸ್ಯ ದಿವಸ ಸಾಯಂಕಾಲನೂ ಕೂಡ ಯಮದೀಪಾರಾಧನೆ ಮಾಡಬಹುದು ಈ ಯಮದೀಪಾರಾಧನೆ ಬಗ್ಗೆ ನಾನು ಇನ್ನು ತುಂಬಾ ಸಾಕಷ್ಟು ಮಾಹಿತಿಗಳು ಕೊಡೋದಿದೆ ಅದು ಮುಂದಿನ ವೀಡಿಯೋದಲ್ಲಿ ಕೊಡ್ತೇನೆ ಅವತ್ತಿನ ದಿವಸ ನಮಗೆ ಮೂರು ವಿಶೇಷತೆ ಹನ್ನೆರಡನೇ ತಾರೀಖಿ ಭಾನುವಾರ ಅಭ್ಯಂಜನ ಸ್ನಾನ ಒಂದು ನರಕ ಚತುರ್ದಶಿ ಅಂದ್ರೆ ಲಕ್ಷ್ಮೀ ಪೂಜೆ ಸಾಯಂಕಾಲ ಮಾಡುವಂತವರು ಮತ್ತೆ ಯಮದೀಪರಾಧನೆ ಈ ಮೂರು ವಿಶೇಷತೆಗಳು ಹನ್ನೆರಡನೇ ತಾರೀಕಲ್ಲಿ ಈಗ ಹನ್ನೆರಡನೇ ತಾರೀಕು ನಮಗೆ ಮಧ್ಯಾಹ್ನನೇ ಅಮಾವಾಸ್ಯ ಪ್ರಾರಂಭವಾಗೋದ್ರಿಂದ ಅವತ್ತು ಅಮಾವಾಸ್ಯ ಪೂಜೆ ಮಾಡುವಂಥವ್ರು ಅಂದರೆ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಮಾಡಿರ್ತೀರಿ ಹದಿಮೂರನೇ ತಾರೀಕು ಕೂಡ ನಮಗೆ ಅಮಾವಾಸ್ಯ ಮಧ್ಯಾಹ್ನ ಎರಡು ಗಂಟೆ ಐವತ್ತೇಳು ನಿಮಿಷದವರೆಗೂ ಇರೋದ್ರಿಂದ ಬೆಳಗ್ಗೆ ಅಮಾವಾಸ್ಯ ಪೂಜೆ ಮಾಡುವಂಥವರು ಅಂದರೆ ಕಳಸ ಬದಲಾವಣೆ ಮಾಡುವಂಥವರು ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಬೆಳಗ್ಗೆ ಮಾಡುವ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದರೆ ಹದಿಮೂರನೇ ತಾರೀಕು ಅಮಾವಾಸ್ಯ ಬೆಳಗ್ಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೋಬೋದು ಅವತ್ತಿನ ದಿವಸ ಅಮಾವಾಸ್ಯ ಪೂಜೆ ಒಂದೇ ಇರ್ತದೆ ಹದಿಮೂರನೇ ತಾರೀಕು ನಮಗೆ ಸೋಮವಾರ ಅಮಾವಾಸ್ಯ ಪೂಜೆ ಒಂದೇ ಇರುವಂಥದ್ದು ಈಗ ಹದಿಮೂರನೇ ತಾರೀಕು ಮಧ್ಯಾಹ್ನ ನಮಗೆ ಅಮಾವಾಸ್ಯೆ ಮುಕ್ತಾಯವಾಗಿ ಬಲಿಪಾಡ್ಯಮಿ ಪ್ರಾರಂಭವಾಗುತ್ತದೆ ಅದು ಎಂದು ಅನ್ನೋದಾದರೆ ಕಾರ್ತಿಕ ಮಾಸ ಶುಕ್ಲಪಕ್ಷ ಪಾಡ್ಯಮಿ ತಿಥಿಯು ಪ್ರಾರಂಭವಾಗುವುದು ಸೋಮವಾರ ಮಧ್ಯಾಹ್ನ ಎರಡು ಗಂಟೆ ಐವತ್ತ ಏಳು ನಿಮಿಷದಿಂದ ಹದಿನಾಲ್ಕನೇ ತಾರೀಕು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆ ಮೂವತ್ತೇಳು ನಿಮಿಷದವರೆಗೂ ಇರ್ತದೆ ನಾವು ಹದಿನಾಲ್ಕನೇ ತಾರೀಕು ನಾವು ಅವತ್ತಿನ ದಿವಸ ಏನೆಲ್ಲ ಆಚರಣೆ ಮಾಡಬೇಕು ಅಂತಂದರೆ ಗೋವರ್ಧನ ಪೂಜೆವಿರುತ್ತದೆ ಜೊತೆಯಲ್ಲಿ ಅಭ್ಯಂಜನ ಸ್ನಾನವನ್ನು ಕೂಡ ಮಾಡ್ತಾರೆ ಅವತ್ತಿನ ದಿವಸ ಯಾಕಂತಂದರೆ ನಾವೊಂದು ಅಮಾವಾಸ್ಯಲಿ ಮಾಡೋಕ್ಕಾಗದೇ ಇರುವಂಥವರು ಬಲಿಪಾಡ್ಯಮಿ ದಿವಸನೂ ಕೂಡ ಅಭ್ಯಂಜನ ಸ್ನಾನ ಮಾಡಿ ಮಾಡ್ಕೊಳ್ತಾರೆ ಅವತ್ತು ಅಂತಂದ್ರೆ ಬಲೀಂದ್ರ ಪೂಜೆ ಲಕ್ಷ್ಮೀ ಪೂಜೆ ವಿಶೇಷವಾಗಿ ಮಾಡುವಂತವರು ಅವತ್ತಿನ ದಿವಸ ಮಾಡ್ಕೊಳ್ತಾ ಹೋಗ್ತಾರೆ ತಾರೀಕು ಅಂತ ಹೇಳಿ ಯಮದೀಪಾರಾಧನೆ ಮತ್ತೆ ಯಮದೀಪಾರಾಧನೆ ಮೂರು ಬಾರಿ ಯಮದೀಪಾರಾಧನೆ ಮಾಡಬಹುದು ಹತ್ತನೇ ತಾರೀಕು ಯಮದೀಪಾರಾಧನೆ ಸಾಯಂಕಾಲ ಮಾಡ್ತೇವೆ ಅದು ತಪ್ಪಿದ್ದಲ್ಲಿ ನಮಗೆ ಹನ್ನೆರಡನೇ ತಾರೀಕು ಸಂಜೆ ಯಮದೀಪಾರಾಧನೆ ಮಾಡ್ತೇವೆ ಅದು ತಪ್ಪಿದ್ದಲ್ಲಿ ಹದಿನೈದನೇ ತಾರೀಕು ಬುಧವಾರ ನಾವು ಸಂಜೆ ಸಮಯದಲ್ಲಿ ಯಮದೀಪಾರಾಧನೆ ಮಾಡಬೇಕು ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲಿ ಒಂದು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನೋಡಿದಲ್ಲ ಫ್ರೆಂಡ್ಸ್ ಆರು ದಿವಸಗಳು ನಾವು ಯಾವೆಲ್ಲ ಪೂಜೆಗಳು ಆಚರಣೆ ಮಾಡಬಹುದು ಅಂತೇಳಿ ಒಂದು ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಮುಂದಿನ ದಿನಗಳಲ್ಲಿ ಅದರ ಒಂದು ಪ್ರತಿಯೊಂದು ಅದರ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅದರ ನಿಯಮಗಳೇನು ಅನ್ನೋದ್ರ ಬಗ್ಗೆ ನಾನು ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ಕೊಟ್ಟಿರೋದ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಖುಷಿಯಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ದಯವಿಟ್ಟು ಆದಷ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು